ಗಾಂಧಿ ಪರಿವಾರದಿಂದಾಗಿ ನಾವು ಮೂರ್ನಾಲ್ಕು ತಲೆಮಾರಿಗೆ ಆಗುವಷ್ಟು ಸಂಪತ್ತು ಮಾಡಿದ್ದೇವೆ ಅಂತ ಹೇಳಿದ್ದಂಥ ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್ ಅವರು ಬಿ ಜೆ ಪಿ ಮುಗಿಬಿದ್ದಿದ್ದಾರೆ ಹಾಂ ಕಾಂಗ್ರೆಸ್ನ ಅರವತ್ತು ವರ್ಷದ ಆಡಳಿತದಲ್ಲಿ ಎಷ್ಟು ಲೂಟಿ ಮಾಡಿದ್ದಾನಕ್ಕೆ ರಮೇಶ್ ಕುಮಾರ್ ಮಾತು ಸಾಕ್ಷಿ ಇದನ್ನು ಅಂತ ಒಪ್ಪಿಕೊಂಡು ಡಿಕೆಶಿ ಚರ್ಚೆಗೆ ಬರಲಿ ಅಂತ ಅಶೋಕ್ ಹೇಳಿದ್ರೆ ಡಿಕೆ ಶಿ ನಾನು ರೆಡಿ ಚರ್ಚೆಗೆ ಅಂತ ವೆರಿ ಗುಡ್ ಆದರೆ ಸಿ ಎಮ್ಮು ಮಾಜಿ ಸಿ ಎಂಗಳು ಪಕ್ಷದ ಅಧ್ಯಕ್ಷರು ಈ ಥರ ಕೇಂದ್ರ ಸಚಿವರು ಮಾತ್ರ ಬರಬೇಕಪ್ಪ ಅಂತ ಲೆವೆಲ್ಲ ಅದರ ಲೆವೆಲ್ ಲೆವೆಲ್ಲ ಇದನ್ನೇ ಅವತ್ ಮೈಸೂರು ಪ್ರತಾಪ್ ಸಿಂಹ ಹೇಳಿದ್ದು ಇದ್ದರು ನಮ್ಮ ಚರ್ಚೆ ಅಲ್ಲ ಅಂತ ಅಲ್ವಾ ಹೌದು ಸರ್ ಓಕೆ ಬಟ್ ಡಿ ಕೆ ಒಂದು ನಾನು ಸರ್ ಒಂದ್ಸರಿ ಈ ಥರ ಚರ್ಚೆಯಲ್ಲಿ ನೀವು ಭಾಗವಹಿಸಿದ್ದೀರಿ ಆಗಿದೆ ಹೌದು ನಾನೇ ಅದ್ರ ಮಧ್ಯ ಇದ್ದೀನಿ ನೋಡಿ ಬೇಕಾರ ಬರ್ರಿ ಇಬ್ರು ಮಾಧ್ಯಮಗಳು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಅಂತ ರಮೇಶ್ ಕುಮಾರ್ ಗರಮ್ ಆಗಿದ್ದಾರೆ ಜೈಮಾಲಾ ಮಾತ್ರ ರಮೇಶ್ ಕುಮಾರ್ ಅವರ ಮಾತನ್ನು ಸಮರ್ಥನೆ ಮಾಡುತ್ತಾ ಬಿ ಜೆ ಪಿಯವರು ಅವರು ನೂರು ತಲೆಮಾರಿಗಾಗುವಷ್ಟು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಐ ಸಿ ನಾಟ್ ಬ್ಯಾಡ್ ಎ ಆರ್ ಎ ಗುಡ್ ಚಾರ್ಟೆಡ್ ಅಕೌಂಟೆಂಟ್ ನೂರು ತಲೆ ಕಾಂಗ್ರೆಸ್ಸಿನ ಅರವತ್ತು ವರ್ಷಗಳ ಆಡಳಿತದ ನಿಜ ಬಣ್ಣವನ್ನು ರಮೇಶ್ ಕುಮಾರ್ ಅವರು ವ್ಯಕ್ತ ಮಾಡಿದ್ದಾರೆ ಯಾವಾಗೂ ಅವರು ಸತ್ಯವನ್ನೇ ಹೇಳ್ತಾರೆ ಮತ್ತು ಈ ಹೇಳಿಕೆಯನ್ನು ಅವರು ಸಮರ್ಥನೆ ಮಾಡಿದ್ದಾರೆ ನಾನು ಹೇಳಿರೋದು ಸತ್ಯ ಅಂತ ಹೇಳಿ ರಮೇಶ್ ಕುಮಾರ್ ಹೇಳಿಕೆಯನ್ನು ಸತ್ಯ ಅಂತ ಒಪ್ಕೊಂಡು ಡಿ ಕೆ ಕುಮಾರ್ ಬರೋದಾದರೆ ನಮ್ಮ ಬಿಜೆಪಿ ಬಹಳ ಮುಕ್ತವಾಗಿದೆ ಇದಕ್ಕೆ ಡಿಬೇಟ್ಗೆ ಗೆ ನಾವು ಆರಾಮ್ಸೆ ಡಿಬೇಟ್ ಅನ್ನು ಮಾಡ್ತೇನೆ ಯಾರು ಸುಧಾಕರ್ ಇನ್ನೊಬ್ರು ಅಲ್ಲ ಅವರ ಜಗದೀಶ್ ಶೆಟ್ಟರ್ ಬರ್ಲಿ ಇಲ್ಲ ಯಡಿಯೂರಪ್ಪ ಬರ್ಲಿ ಬಿಜೆಪಿ ಅಧ್ಯಕ್ಷರು ಅವ್ರು ಬರ್ಲಿ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಬರ್ಲಿ ನಾನು ಯಾವ ಡಿಬೇಟ್ ಬೇಕಾದ್ರು ಕೂತ್ಕೊಳ್ಳಕ್ಕೆ ನಾನು ಸಿದ್ಧ ಇದ್ದೇನೆ ಎನಿ ಟೈಮ್ ಎನಿ ಡೇಟ್ ನೀವ್ ಯಾರು ಬೇಕಾದ್ರೂ ಕರೀರಿ ಯಾವ ಮಾಧ್ಯಮದವ್ರು ಬೇಕಾದ್ರು ಕರೀರಿ ಪಬ್ಲಿಕ್ ಡಿಬೇಟ್ ಗೆ ನಾನು ರೆಡಿ ಇದ್ದೀನಿ ಈ ಸಣ್ಣ ಬಣ್ಣ ಇವ್ರಿಗೆಲ್ಲ ಅಲ್ಲ ಸ್ಟೇಚರ್ ಬೇಕಲ್ಲ ಅದಕ್ಕೆ ಪಾರ್ಟಿ ಪ್ರೆಸಿಡೆಂಟ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಯೂನಿಯನ್ ಮಿನಿಸ್ಟರ್ ಐ ಆಮ್ ರೆಡಿ ಕಾಂಗ್ರೆಸ್ ಅಲ್ಲ ಫಲಾನುಭವಿಗಳು ಸಾಕಷ್ಟು ಜನ ಇದ್ದೀವಿ ಸ್ಥಾನಗಳಿಗೆ ಸಂಪನ್ಮೂಲಗಳನ್ನು ಮಾಡಿಕೊಂಡಿದ್ದೀನಿ ದೊಡ್ಡ ದೊಡ್ಡ ಇದನ್ನ ಹುದ್ದೆಗಳನ್ನು ಅನುಭವಿಸಿ ನಾನೊಂದು ಆರ್ಡಿನರಿ ಫ್ಯಾಮಿಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಲ್ ಟರ್ಮ್ ಅಸೆಂಬ್ಲಿಗೆ ಬಂದಿದ್ದೇನೆ ಸ್ಪೀಕರ್ ಎರಡು ಸಲ ಆಗಿದ್ದೇನೆ ಮಂತ್ರಿ ಆಗಿದ್ದೇನೆ ಯಾರಿಗೆ ಕೊಡ್ಬೇಕು ನಾನು ಜನರಿಗೆ ಕಾಂಗ್ರೆಸ್ ಗೆ ಇಂದಿರಾ ಗಾಂಧಿಗೆ ಋಣ ತೀರಿಸಿಕೊಳ್ಳಿ ನಿಮಗೆ ಅದು ಅರ್ಥವಾಗಿದೆ ನಿಮ್ಗೆ ಏನೇನೋ ಹುಳು ಇದೆ ತಲೆ ಒಳಗೆ ಅಂತ ಪ್ರಶ್ನೆಗಳು ಕೇಳಿದ್ರೆ ನಿಮಗೆ ನಿರಾಸೆ ಕಾಣಿದೆ ಅಂತದ್ ಯಾವ ಉದ್ದೇಶ ಅವರ ಮಾತಿನ ಉದ್ದೇಶ ಮುಖ್ಯವೇ ವಿನಃ ಇದು ಕೂಡ ಬಿಜೆಪಿ ಅವರು ಹೆಕ್ಕಿ ತೆಗೆದು ಅದನ್ನ ಅದಕ್ಕೊಂದು ಪ್ಯಾನೆಲ್ ಡಿಸ್ಕಷನ್ ಇಟ್ಟು ನಾಚಿಕೆ ಆಗಲ್ಲ ಅವ್ರಿಗೆ ಇದೊಂದು ದೊಡ್ಡ ವಿಷಯನ ಅವ್ರ ಹತ್ರ ಇಲ್ವಾ ಹೇಳಿ ಅವ್ರ ನಾಯಕರುಗಳಿಗೆ ಯಾರ ಹತ್ರ ಇದೆ ಹೇಳಿ ನಾವು ನಮ್ಮಲ್ಲಿ ಪಾಪ ಅವ್ರು ನಾಲ್ಕು ಜನ ಅಂದ್ರು ನಾಲ್ಕು ತಲೆ ಅಲ್ಲ ಸಂಪತ್ತು ಅಂತ ಬಳಕೆ ಚೇಂಜ್ ಮಾಡ್ತಾರಲ್ಲ ಸರ್ ರಮೇಶ್ ಕುಮಾರ್ ಹೇಳಿದ್ದ ಮಾತನ್ನು ಒಂದು ಮಾಧ್ಯಮನೋ ಒಬ್ಬ ವ್ಯಕ್ತಿನೋ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ತಪ್ಪರ್ಥ ಇರ್ಬೋದು ಒಬ್ಬರೇನೋ ಹೋಲ್ಸೇಲ್ ಎಲ್ಲರೂ ಒಂದೇ ಥರದಲ್ಲಿ ತಪ್ಪರ್ಥ ಮಾಡ್ಕೊಂಡಿದ್ದಾರೆ ಅಂತ ರಮೇಶ್ ಕುಮಾರ್ ಅನ್ಬಾರ್ದು ಯು ಲಾಸ್ಟ್ ಯುವರ್ ಟಚ್ ಫ್ರೇಮ್ ಮಾಡಿದಾಗ ಸೆಂಟೆನ್ಸನ್ನು ಭಾಷಣದಲ್ಲಿ ಇಟ್ಸ್ ಆ್ಯ ಸಿಂಪಲ್ ಆ್ಯಸ್ ಇಟ್ ಈಸ್ ನಿಮ್ಮ ಮನಸ್ಸಿನ ಒಳಗಡೆ ಏನಿತ್ತೋ ಏನೋ ಅದಕ್ಕೆ ಶಬ್ದ ರೂಪ ಬರಲಿಲ್ಲ ಬಂದಿದ್ದ ಶಬ್ದಗಳು ಕನ್ವೆ ಮಾಡಿದ್ದ ಅರ್ಥ ಅಷ್ಟೇನೆ ಇಷ್ಟರ ಮೇಲೆ ಪ್ರಚಂಡರ ರೀತಿ ಅದನ್ನು ಇನ್ನೇನೇನೋ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ನೀವು ಬಯಸಿದ್ರೆ ನಿಮ್ಮಷ್ಟು ಬುದ್ಧಿವಂತರು ನಾವು ಅಲ್ಲಿರಬಹುದು ಅದನ್ನು ಬೇರೆ ಬೇರೆ ವಿಶ್ಲೇಷಣೆ ಮಾಡ್ತಾರೆ ಆ ಅರ್ಥದಲ್ಲಿ ನಾನು ಹೇಳಿರಲಿಲ್ಲ ಸರಿ ಇದೇ ನಮ್ಮ ಪ್ರಾಬ್ಲಮ್ ಅರ್ಥದಲ್ಲಿ ಮಾಡಬೇಕು ನಿಮ್ಗೆ ಅರ್ಥ ಆಗ್ಲಿಲ್ಲ ಟ್ವಿಸ್ಟ್ ಮಾಡ್ಬಿಟ್ಟಿದೀರಿ ಮಾಧ್ಯಮದವ್ರು ಟಿ ಆರ್ ಪಿ ಮಾಡಿದ್ರಿ ಅದಕ್ಕೆ ಪ್ಯಾನಲ್ ಡಿಸ್ಕಶನ್ ಏನ್ ಮಾಡ್ಬೇಕಂತೆ ಮೇಡಮ್ ನೆಕ್ಸ್ಟ್ ಹಂಗಾರೆ ಏನ್ ಮಾಡ್ಬೇಕಂತೆ ರೈಟ್ ಜಯಮಾಲಾ ಇಸ್ ರೈಟ್ ಹಂಡ್ರೆಡ್ ಟೈಮ್ಸ್ ತಾನೆ ಬಗ್ಗೆ ಒಂದ್ಕಶನ್ ಒಂದು ದಿನ ವಾದಕ್ಕೆ ಇಳಿದಿಲ್ಲ ಅವರು ಇಳಿರಿ ಬಂದ ಒಂದು ವಾದಕ್ಕೆ ಆಯ್ತಪ್ಪ ನೂರು ಪಟ್ಟೆ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣಪ್ಪ ಏನು ಬಿಜೆಪಿಯವರೇನು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳೇನು ಅಲ್ವಲ್ಲ ಹೌದು ಅವರು ಏನು ಅಲ್ವಲ್ಲ ಎಸ್ ಮಾಡಿದ್ದಾರೆ ಅಂತ ನಾವು ಇಟ್ಕೊತೀವಿಪ್ಪ ಈಗ ಒಬ್ಬ ಒಬ್ಬ ಓಟ್ ಮತದಾರನಾಗಿ ಹೇಳೋಣಪ್ಪ ಪರಗೇಟಿ ಟಿ ಪಬ್ಲಿಕ್ ಟಿವಿನ ಈಗ ನ್ಯೂಸನ್ನ ಓಕೆ ಮತದಾರನಾಗಿ ನನ್ನ ಅರ್ಥ ಏನೀಗ ನೂರು ಬಾರಿಯಿಂದ ಜೈಲಲ್ಲಿ ಜಯಮಾಲಾ ಅವರು ಸತ್ಯವಂತರು ಪಿಯವರು ಕರಪ್ಟು ನಾಲ್ಕು ಬಾರಿಯಿಂದ ಕಾಂಗ್ರೆಸ್ನವರು ರಮೇಶ್ ಕುಮಾರ್ ಕರೆಕ್ಟು ಅವರು ಕರಪ್ಟು ಕರೆಕ್ಟಾ ಹೌದು ಇಬ್ರುವೇ ಎಸ್ ನೂರು ಅಷ್ಟೇ ವ್ಯತ್ಯಾಸ ಆ ವ್ಯತ್ಯಾಸ ವ್ಯತ್ಯಾಸ ಅಷ್ಟೇ ಸ ನಮಗೆ ಅರ್ಥ ಏನು ನೀವು ಇಬ್ರುವೇ ಕರೆಕ್ಟ್ ಅಷ್ಟೇ ಎಸ್ತರ ಇರಲಿ ಒಟ್ಟಿಗೆ ಕರೆಕ್ಟ್ ಇಬ್ರು ಸತ್ಯ ಅಂತಾನೆ ತಕತೀವಿ ಇಬ್ರು ಕರಪ್ಟ್ ಇಬ್ರು ಅಂಗ ತಕಳರಪ್ಪ ಅದೇ ನಮ್ ಪ್ರಾಬ್ಲಮ್ ನೀ ಮಿಬ್ರು ತಂದಾಗ್ಲೂ ಇದೇ ಸ್ಟೋರಿ ಕೇಳಿಸ್ಕತ್ತೀವಲ್ಲ ಅನ್ನದೇ ನಮ್ಮ ಪ್ರಾಬ್ಲಮ್ ಪ್ರಜಾಪ್ರಭುತ್ವದಲ್ಲಿ ಯಾಕೆ ದೇಶದ ಜನ ರೋಸ್ ಹೋಗ್ತಿದ್ದಾರೆ ಅಂತಂದ್ರೆ ಮೇಡಂ ಇದಕ್ಕೆ ಇನ್ನು ಸೋನಿಯಾ ಗಾಂಧಿ ವಿಚಾರಣೆಯನ್ನ ಖಂಡಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹೊತ್ತು ಜೋರಾಯಿತು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಮೈಸೂರಿನಲ್ಲಿ ಪರಮೇಶ್ವರ್ ಅವರು ಈ ಕಡೆ ಚಾಮರಾಜನಗರದಿಂದ ಹಿಡಿದು ಬೆಳಗಾವಿ ಅವರಿಗೆಲ್ಲ ಪ್ರತಿಭಟನೆ ನಡೆದಿದೆ ಕೆಲವು ಕಡೆಗಳೆಲ್ಲ ಹೈ ಡ್ರಾಮಾ ನೂಕಾಟ ತಲ್ಲಾಟ ಎಲ್ಲ ಆಗಿದೆ ಮಂಗಳೂರಿನಲ್ಲಿ ಒಂದಿಷ್ಟ ಆಯಿತು ಕೋಲಾರದಲ್ಲಿ ಆಗಿದೆ ಕೋಲಾರದಲ್ಲಿ ಮಾತ್ರ ಪ್ರತಿಭಟನೆ ವಿಚಾರದಲ್ಲಿ ಬಣರಾಜಕೀಯ ನಡೆದೋಗಿತ್ತು ಸರ್ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದ್ದಾರೆ ದೇಶದಲ್ಲಿ ಪ್ರತಿಪಕ್ಷಗಳು ಹೇಗಿವೆ ಪರಿಸ್ಥಿತಿ ಅನ್ನಕ್ಕೆ ರಾಷ್ಟ್ರಪತಿ ಚುನಾವಣೆ ಮತಗಳ ಮೂಲಕ ತೋರಿಸ್ತಾ ಇದೆ ಅಂತ ಕೆಲವು ರಾಜಕೀಯ ವಿಶ್ಲೇಷಕರ ವಾದ ಮತಗಳ ಮೂಲಕ ಓಕೆ ವಿಪಕ್ಷಗಳ ನೂರಿಪ್ಪತ್ತೈದು ಶಾಸಕರು ಹದಿನೇಳು ಸಂಸದರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಡ್ಡಮತದಾನ ಮಾಡಿದ್ದಾರೆ ಅಂತ ಇದೇ ಸಾಕ್ಷಿ ಅಂತ ಬಿ ಜೆ ಪಿಗೆ ನೆಲೆಯೇ ಇಲ್ಲದ ಕೇರಳದಲ್ಲೂ ಒಂದು ಮತ ಬಿದ್ದೋಗ್ಬಿಟ್ಟಿದೆ ಮುರ್ಮು ಅವ್ರಿಗೆ ಹೌದು ಇನ್ನು ವಿಪಕ್ಷಗಳ ಇದು ವಿಪಕ್ಷಗಳ ನೂರ ಮೂವತ್ತೊಂಬತ್ತು ಮತಗಳಿಗಿಂತ ತೂಕವಾದದ್ದು ಅಂತ ಬಿ ಜೆ ಪಿ ಕೇರಳ ವಾಕ್ ವ್ಯಾಪ್ತಾರೆ ಅಲ್ಲ ಅವ್ರು ಹಂಗೆ ಬಿಡ್ರಿ ಅವ್ರೆಲ್ಲ ಕಡೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಹಂಗೆ ತಾನೆ ಒಂದು ಕಾಲು ಎಂಟಾಣಿ ನಾಲ್ಕಾಣಿ ಆರಾಣಿ ಮೂರಾಣಿ ಅಂತಾನೆ ಸ್ಟಾರ್ಟ್ ಆಗೋದು ಅಲ್ಲಿಂದ ಶುರುವಾಗಿ ಅಸ್ಸಾಂನಲ್ಲಿ ಎನ್ ಡಿ ಎ ಬಲ ಎಪ್ಪತ್ತೊಂಬತ್ತು ಬಟ್ ಅಲ್ಲಿ ನೂರು ನಾಲ್ಕು ಬಂದುಬಿಟ್ಟಿದೆ ಮೇಡಮ್ಗೆ ಎನ್ ಡಿ ಎ ಮತ ಅಭ್ಯರ್ಥಿ ಅಲ್ಲಿ ನೋಡ್ ಯಾರು ಥ್ಯಾಂಕ್ ಯು ಎಲ್ಲ ಹೇಳಿದ್ದಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಸ್ಸಾಂನಲ್ಲಿ ಅಡ್ಡ ಮತದಾನ ನಡೆದಿತ್ತು ಮಧ್ಯಪ್ರದೇಶದಲ್ಲಿ ಮೂರ್ಮೂರಿಗೆ ಹದಿನಾರು ಮತ ಹೆಚ್ಚು ಬಂದುಬಿಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಶಾಸಕರ ಸಂಖ್ಯೆನೇ ಅರವತ್ತೊಂಬತ್ತು ಬಂದಿರೋದು ಎಪ್ಪತ್ತೊಂದು ಹೌದು ಅಲ್ಲ ಯಾರಾದ್ರೂ ಹಾಕಿರ್ಬೇಕಲ್ಲ ಲೆಫ್ಟ್ ಪಾರ್ಟಿ ಹಾಕಿರಬೇಕು ಟಿ ಎಮ್ ಸಿ ಹಾಕಿರ್ಬೇಕು ಯಾರು ಹಾಕಿರಬೇಕು ಅಥ್ವಾ ಯಾರು ಅಲ್ಪ ಅಲ್ಲಿ ಇವರಿದ್ದರೆ ಇಂಡಿಪೆಂಡೆನ್ಸ್ ಏನಾರು ಇದ್ದರೆ ಅವ್ರು ಯಾರಾದರೂ ನಮ್ಗೆ ಗೊತ್ತಿಲ್ಲ ಅಲ್ಲಿ ವಿಪಕ್ಷಗಳ ಅಭ್ಯರ್ಥಿ ಯಶವಂತ್ ಸಿನ್ಹಾ ಅವರಿಗೆ ತಮ್ಮ ತವರು ರಾಜ್ಯದಲ್ಲಿ ಹತ್ತು ಮತವೂ ಬಂದಿಲ್ಲ ಜಾರ್ಖಂಡ್ನ ಎಂಬತ್ತೊಂದು ಶಾಸಕರ ಪೈಕಿ ಸಿನ್ಹಾ ಅವ್ರಿಗೆ ಬಂದಿರೋದು ಕೇವಲ ಒಂಬತ್ತೇ ಮತ ಜಾರ್ಖಂಡಲ್ಲಿ ಹೌದು ಮಹಾರಾಷ್ಟ್ರದಲ್ಲಿ ವಿಶ್ವಾಸಮತ ಸಾಬೀತು ಮಾಡಿದಾಗ ಶಿಂದೆಗೆ ನೂರ ಅರವತ್ನಾಲ್ಕು ಬಂದಿತ್ತು ಈಗ ನೂರ ಎಂಬತ್ತೊಂದು ಬಂದಿದೆ ಅದಕ್ಕೆ ರೀಸನ್ನು ಶಿವಸೇನೆ ಹೋಗಿ ಸೇರ್ಕತ್ತಲ್ಲ ಸೇರ್ಕೊಂಡು ಹಾಂ ಬಿಹಾರ ಛತ್ತೀಸ್ಗಢದಲ್ಲಿ ಆರು ಗೋವಾಲ ನಾಲ್ಕು ಗುಜರಾತಲ್ಲಿ ಹತ್ತು ಮತಗಳು ಮುರ್ಮು ಅವರಿಗೆ ಹೆಚ್ಚುವರಿಯಾಗಿ ಬಂದ್ಬಿಟ್ಟಿದೆ ಯಶವಂತ್ ಸಿನ್ಹಾ ಅವ್ರಿಗೆ ಆಂಧ್ರ ಪ್ರದೇಶ ಸಿಕ್ಕಿಮು ನಾಗಾಲ್ಯಾಂಡಲ್ಲಿ ಒಂದೇ ಒಂದು ಮತಾನು ಬಂದಿಲ್ಲ ಆಂಧ್ರ ಪ್ರದೇಶ ಯಾಕೆ ರೀ ಆಂಧ್ರಪ್ರದೇಶ ಆಂಧ್ರ ಪ್ರದೇಶ ಅಂತ ಹೇಳ್ತೀರಿ ಅಂತಂದರೆ ಅಲ್ಲಿರೋದು ಎರಡು ಪ್ರತಿಪಕ್ಷಗಳು ಒಂದು ಆರ್ ಸಿ ಪಿ ಎರಡದು ಟಿ ಪಿ ಟಿ ಡಿ ಪಿ ಬಿಜೆಪಿಯವ್ರ ಜೊತೆ ಕಚಾಡ್ ಕಡೆ ಆಚೆ ಬಂದಿದ್ದಿದ್ದು ಅವರು ಯಾರು ಹಾಕಿಲ್ಲ ಹೋಗತ್ತ ಕಡೆ ನಾಗಾಲ್ಯಾಂಡಲ್ಲೂ ಇಲ್ಲ ಸಿಕ್ಕಿಮಲ್ಲೂ ಇಲ್ಲ ಜೆ ಪಿಯವ್ರಿಗೆ ಖುಷಿನೂ ಕೃಷಿ ತಗಳಪ್ಪ ಅಂತ ಬಟ್ ನನ್ನ ಪ್ರಕಾರ ಇದು ಯಾವುದು ನ್ಯೂಸ್ ಅಲ್ಲ ಬಟ್ ಹೇ ಹೇಗೆ ನೋಡ್ಬೇಕು ಸರ್ ಆಗಿದಾಗ ಮತಗಳೀಗ ಬೇರೆದವರೆಲ್ಲ ಓಟ್ ಹಾಕ್ತಾ ಅಂದಾಗ ಇವರು ಒಂದು ಮತವನ್ನು ಇಷ್ಟೊಂದು ಮತಗಳಿಗೆ ಸಮಾನ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಕೇರಳ ಇಸ್ ವೆರಿ ಸರ್ಪ್ರೈಸಿಂಗ್ ಉಳಿದಿದ್ದೆಲ್ಲ ನನಗೇನು ಭಾಳ ಸರ್ಪ್ರೈಸ್ ಇಲ್ಲ ಸರ್ಪ್ರೈಸ್ ಇಲ್ಲವಾ ಸರ್ ಇಲ್ಲ ನಿರೀಕ್ಷೆಗೆ ತಕ್ಕಂತೆ ನಿರೀಕ್ಷೆ ಅಂತಲ್ಲ ಬಟ್ ಸೈದ್ಧಾಂತ ಜಾಸ್ತಿ ಇರ್ಬೋದು ಬಟ್ ಸೈದ್ಧಾಂತಿಕವಾಗಿ ವಿರೋಧ ಮಾಡೋದಕ್ಕೂ ಈಗ ಈ ವಿಚಾರ ಬಹಳ ದೊಡ್ಡದಾಗಿ ಮುರ್ಮುಗೆ ಸೈದ್ಧಾಂತಿಕವಾದ ವಿರೋಧ ಇರಲಿಲ್ಲ ಅಲ್ಲ ಬಿ ಜೆ ಪಿಯನ್ನು ವಿರೋಧ ಮಾಡ್ತಾರೆ ಬಿ ಜೆ ಪಿದು ಇರ್ಬೋದು ಮೇಡಮ್ಗಿಲ್ಲ ಅದೇ ಕಾರಣಕ್ಕೆ ಒಡಿಸ್ಸಾನವ್ರು ಹಂಗೆ ಓಟ್ ಹಾಕಿದ್ದು ಅದಕ್ಕೆ ಕಾರಣಕ್ಕೆ ಜ ಹಾಕಿರೋದು ಎರಡು ದಿನ ಡಿಸ್ಕಸ್ ಮಾಡಿರೋಂಗೆ ಹೌದು ಇಟ್ ಡಿಡ್ ನಾಟ್ ಬಿಕಮ್ ಎ ಎನ್ ಡಿ ಎ ಅಭ್ಯರ್ಥಿ ಸೋಲಿಸ್ಬೇಕಾಗಿ ಗೆಲ್ಲಬೇಕಾ ಅಲ್ಲ ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿದ ಒಂದು ಹೆಣ್ಮಗಳನ್ನು ಸೋಲಿಸ್ತೀರಾ ಅನ್ನೋ ಪ್ರಶ್ನೆ ಬಂದ್ಬಿಡ್ತು ಒಳಕ್ಕೆ ಪರಿಶಿಷ್ಟ ಪಂಗಡದ ಮೊದಲನೇ ಬಾರಿಗೆ ಭಾಳ ಕೆಳ ಅಂಚಿನಲ್ಲಿ ಕುತ್ಕೊಂಡಿರೋ ಸಮುದಾಯಗಳ ಪೈಕಿ ಹೊರಗೆ ಬಂದಿರೋ ಹೆಣ್ಣು ಮಗುಗೆ ಹೆಣ್ಮಗಳಿಗೆ ಸೋಲಿಸ್ತೀರಾ ಹೆಣ್ಮಕ್ಳನ್ನ ಅನ್ನೋ ಪ್ರಶ್ನೆ ಬಂತು ಎನ್ ಡಿ ಎ ಬಿಜೆಪಿ ಅಭ್ಯರ್ಥಿ ಸೋಲಿಸ್ಬೇಕಾ ಬರಲೇ ಇಲ್ಲ ಅಲ್ಲಿ ಪ್ರಶ್ನೆ ಅಲ್ಲಿ ಬಂದಿದ್ದು ಬಂದಿದ್ದು ಹಿಂಗೆ ಬಂದ್ಬಿಡ್ತು ಕಟ್ಟು ಮಹಿಳೆಗೆ ಹಾಗಾಗಿ ಭಾಳ ಕಡೆ ಅದು ದೊಡ್ಡ ಸೈದ್ಧಾಂತಿಕ ರೂಪವನ್ನು ಪಡೀಲೇ ಇಲ್ಲ ಪಡೀಲೇ ಇಲ್ಲ ಅದು ಹಾಗಾಗಿ ಈ ರೀತಿ ಮತ ಬಂದಿದೆ ಬಟ್ ನಮಗೆ ನ್ಯೂಸ್ ಏನ್ ಕರ್ನಾಟಕದಲ್ಲಿ ಅಂದರೆ ನಾಲ್ಕು ಮತ ಆಗಿದೆ ತಿರಸ್ಕೃತವಾಗಿದೆ ನಾಲ್ಕು ಮತ ಸರ್ ಶಾಸಕರದಂತೆ ಇವ್ರು ನಮಗೆಲ್ಲ ಹೇಳ್ತಾರೆ ನೀವು ಹಂಗೆ ಹಾಕಿ ಓಟು ಹಿಂಗಾಕಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬಂದ್ ಬಂದು ಬಂದ್ ಬಂದು ಹೋಗ್ತಾರೆ ಸರ್ ಚುನಾವಣೆ ಟೈಮಲ್ಲಿ ಅವರಲ್ಲ ರೀ ಅವ್ರ ಫಾಲೋಯರ್ಸ್ ಬಂದು ಹೇಳೋ ಅವ್ರು ಭಾಷಣ ಮಾಡ್ಬೇಕಾದ್ರು ಹಂಗೆ ಹೇಳ್ತಾರೆ ಸುಮ್ಮನೆ ಭಾಷಣ ಅಷ್ಟೇ ನಾಕಾಗಿದೆಯಂತೆ ನಾಂಕ್ ಯಾವುದೂ ಗೊತ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ದು ಸರಿ ಇದೆಯಂತೆ ಎಪ್ಪತ್ತು ಚಿಲ್ಲರೆ ಎಷ್ಟೋ ಅವ್ರು ಸರಿ ಇದೆಯಂತೆ ಒಂದು ಓಟೇನಾಗಿಲ್ಲ ಅವ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ ಯಾರದ್ದು ಅಂತ ಗೊತ್ತಿಲ್ಲ ನಾಲ್ಕು ಜನ ಅವ್ರು ಸಿಕ್ಕಿದ್ರೆ ಎಷ್ಟು ಒಳ್ಳೆಯದಲ್ಲ ಒಳ್ಳೇದ ಸರ್ ಹಾಂ ಹೆಂಗೆ ಸರ್ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯೋತ್ಸವ ಹಾಂ ಅಸಿಂಧು ಆಗಿದ್ದಕ್ಕೆ ಅವಾರ್ಡ್ ಬೇರೆ ಕೊಡಬೇಕಾ ಸರ್ ಅಸಿಂಧು ಮಾಡೋ ರೀತಿಯಲ್ಲಿ ಓರ್ಡ್ ಹಾಕ್ಬಿಟ್ಟು ಕೊಡಬೇಕು ಅವ್ರ ಪಕ್ಷದ ಲೀಡರ್ ಮೇಲೆ ಕೋಪ ಮಾಡ್ಕೊಂಡು ಹಸಿಂಧು ಮಾಡಿದ್ರು ಅಥವಾ ಈ ಸೈನ್ ನಾನು ಬೆಳಿಗ್ಗೆ ಹೇಳ್ತಿದ್ದೆ ನ್ಯೂಸ್ ಅದನ್ನ ಸೈನ್ ಹಿಂಗೆಲ್ಲ ಎಲ್ಲ ಮೇಲೆ ರಂಗನಾಥ್ ಅಂತ ಹಿಂಗದ್ಮ್ ಇಂಗೊಂದು ಲೈನ್ ಎಳೆದ್ಬಿಟ್ಟು ಟಕ್ 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 ಅಂತ ಮೂರು ಚುಕ್ಕಿ ಹಾಕೋಟೀಸ್ ಇಲ್ಲೊಂದು ಗೀಟ್ ಅಷ್ಟೇ ಅಲ್ಲಿ ಚುನಾವಣೆಯಲ್ಲಿ ಹಿಂಗೆ ಕ್ರಾಸ್ ಆಗಿ ಹೇಳಿದ್ರು ತಿರಸ್ಕೃತ ಹಾಕಿದ್ರು ತಿರಸ್ಕೃತ ಕರೆಕ್ಟಾಗಿ ಆಗಿ ಮೇಲೆ ಹಾಕ್ಬೇಕು ಕೆಳಗಡೆಗೆ ಹಾಕಿದ್ಮೇಲೆ ಅಲ್ಲೆಲ್ಲರೂ ಏನೋ ಅಂತ ಒಂದು ಡಾಟ್ ಇಟ್ಟಿದ್ರು ತಿರಸ್ಕೃತ ಇಸೈ ನಾಕು ಅವ್ರಿಗೆ ಯಾರಿಗೂ ಪ್ರಾಕ್ಟೀಸ್ ಹೊಡೆದಿದ್ರೆ ಕೊಡದಿದ್ದರೆ ಹೋಯ್ತು ಯಾಕಾಯಿತು ಗೊತ್ತಿಲ್ಲ ಬಟ್ ನಾಲ್ಕಾಗಿದೆ ಓಕೆ ಸೊ ಇನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ ನಾಡಿದ್ದ ಅಂತ್ಯವಾಗ್ತಾ ಇದೆ ಸೊ ಹೀಗಾಗಿ ನಿರ್ಗಮಿತ ರಾಷ್ಟ್ರಪತಿಗಳಿಗೆ ದೆಹಲಿ ಅಶೋಕ ಹೋಟೆಲ್ನಲ್ಲಿ ಬಿಳಕುಡುಗೆ ಔತಣಕೂಟ ಏರ್ಪಡಿಸಿದ್ರು ಇದರಲ್ಲಿ ಕೇಂದ್ರ ಸಚಿವರು ಸಿಎಂ ಬೊಮ್ಮಾಯಿ ಸೀರಿ ಹಲವು ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಪಾಲ್ಗೊಂಡಿದ್ದರು ಇನ್ನು ನಾಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಿರ್ಗಮಿತ ರಾಷ್ಟ್ರಪತಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೂ ಮುನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ನೂತನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ಶುಭವನ್ನು ಹಾರೈಸಿದರು